ಕನ್ನಡಮ್ಮ ಭುವನೇಶ್ವರಿ ಕಂದನ ಕಥೆಯ ಕೇಳಿರಮ್ಮ. ಕುಮ್ಮಟ ದುರ್ಗದ ದೊರೆಯಾಗಿ ಮೆರೆದ ವೀರಶೂರನಮ್ಮ, ಗಂಡು ಗಲಿ ಕುಮಾರರಾಮ. ನಮಸ್ಕಾರ ಎಲ್ಲರಿಗೂ, ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಾನು ನನ್ನ ಆರಾಧ್ಯ ದೈವನಾಗಿರ್ತಕ್ಕಂಥ ಗಂಡುಗಲಿ ಕುಮಾರರಾಮನ ಕುಮ್ಮಟದುರ್ಗದಲ್ಲಿದ್ದೀನಿ. ಇವತ್ತು ಏನು ನಾವು ಕನ್ನಡವನ್ನು ಏನು ಆಚರಿಸ್ತಾ ಇದ್ದೀವಿ, ಇವತ್ತು ತಾಯಿ ಭುವನೇಶ್ವರಿಯನ್ನು ಇವತ್ತೇನು ನಾವು ಆರಾಧಿಸ್ತಾ ಇದ್ದೀವಿ ಇವತ್ತು ರಾಜ್ಯಾದ್ಯಂತ. ಇವತ್ತು ನಾವು ಭುವನೇಶ್ವರಿಯ ಮೂಲವನ್ನು ಹುಡ್ಕೊಂಡು ಹೋದರೆ ನಮಗೆ ಇತಿಹಾಸದಲ್ಲಿ ಸಾಕಷ್ಟು ಹಿಂದಕ್ಕೆ ಸಿಗುತ್ತೆ. ಅದೇ ತರನಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಮೊದಲಿಗೆ ಕಲ್ಪನೆಯಲ್ಲಿ ಹಾಕ್ಕೊಂಡು ಕನ್ನಡ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡಿರ್ತಕ್ಕಂಥ ಒಂದು ಇತಿಹಾಸವನ್ನು ನೋಡಿದಾಗ ನಮಗೆ ಕುಮಾರರಾಮನ ಇತಿಹಾಸ ಸಿಗುತ್ತೆ. ಈ ಕುಮಾರರಾಮನ ಇತಿಹಾಸ ಕೇವಲ ಇವತ್ತು ಏನು ಇತಿಹಾಸ ಕಾರಣದಿಂದ ಕಣ್ಮರೆಯಾಗಿದೆ, ಆದರೆ ಇತ್ತೀಚೆಗೆ ಅದು ಬೆಳಕಿಗೆ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇವತ್ತೇನು ನಾವು ಹಂಪಿಯಲ್ಲಿ ತಾಯಿ ಭುವನೇಶ್ವರಿಯ ಒಂದು ದೇಗುಲವನ್ನು ನೋಡ್ತಾ ಇದ್ದೀವಿ. ಆ ದೇಗುಲ ಈಗ ಇರ್ತಕ್ಕಂಥ ವಿರೂಪಾಕ್ಷನಿಗಿಂತ ಮೊದಲೇ ನಿರ್ಮಾಣ ಆಗಿತ್ತು. ಅಂದರೆ ಆ ಮೊದಲೇ ನಿರ್ಮಾಣ ಆದ ಅರ್ಥ ಅಂದರೆ ಕುಮಾರರಾಮನ ಆಳ್ವಿಕೆಯಲ್ಲಿ ಆ ದೇವಸ್ಥಾನ ನಿರ್ಮಾಣ ಆಗಿತ್ತು ಅಂತಂದೇಳಿ ಇತಿಹಾಸಕಾರರು ಒಂದು ಅಭಿಪ್ರಾಯ ಪಡ್ತಾರೆ. ಅದೇ ಥರನಾಗಿ ಇವತ್ತು ವಿಜಯನಗರ ಸಾಮ್ರಾಜ್ಯದಲ್ಲೇ ಆಯಿತು, ಕುಮ್ಮಟದುರ್ಗದಲ್ಲಿ ಆಯಿತು, ಈ ತಾಯಿಯನ್ನೇ ಭುವನೇಶ್ವರಿಯನ್ನು ಆರಾಧನೆ ಮಾಡ್ತಾಯಿದ್ರು. 3 ದಿನಗಳ ಕಾಲ ಈ ಒಂದು ಕನ್ನಡೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ ಅಂತಂದ್ಬಿಟ್ಟು ಇತ್ತೀಚೆಗೆ ನಮಗೆ ಕೆಲವೊಂದಿಷ್ಟು ಇತಿಹಾಸಕಾರರು ಹೇಳಿದ್ದಾರೆ. ಅದೇ ಥರನಾಗಿ ಕುಮ್ಮಟದುರ್ಗದಲ್ಲಿ ನಾನಾ ಬಗೆಯ ಸಾಕಷ್ಟು ಒಂದು ಮೊದಲುಗಳಿಗೆ ಸಾಕ್ಷಿಯಾಗಿ ಕುಮಾರರಾಮ ಕುಮ್ಮಟದುರ್ಗ ಇವತ್ತು ನಮಗೆ ಸಾಕ್ಷಿಯಾಗಿ ನಿಂತಿದೆ. ಇವತ್ತು ನಾವು ದಸರಾ ಪ್ರಾರಂಭದ ಒಂದು ಮೊಟ್ಟ ಮೊದಲಿಗೆ ಆಚರಣೆ ಮಾಡಿದ್ದು ಯಾರು ಅಂತ ಇತಿಹಾಸವನ್ನು ನೋಡಿದಾಗ ನಮಗೆ ಈ ಕುಮ್ಮಟದುರ್ಗದ ಕುಮಾರರಾಮನೇ ನಮಗೆ ಇತಿಹಾಸದಲ್ಲಿ ದಾಖಲೆಯಾಗಿ ಸಿಗ್ತಾನೆ. ಅದೇ ಥರ ಈ ಕನ್ನಡವನ್ನು ಕೂಡ ಮೆರೆಸ್ತಕ್ಕಂಥವನು ಕುಮಾರರಾಮ. ಹಾಗೆ ಕನ್ನಡದ ಮೊದಲ ದೊರೆ, ಕನ್ನಡದ ಒಂದು ಕಳಶಪ್ರಾಯನಾಗಿರ್ತಕ್ಕಂಥವನು ಕುಮಾರರಾಮ. ಆತನ ಕಾಲದಲ್ಲಿ ತಾಯಿ ಭುವನೇಶ್ವರಿಯನ್ನು ಆರಾಧನೆ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ನಮಗೆ ಈಗೆಲ್ಲ ಗೊತ್ತಾಗಿದೆ. ನಾವು ಅದೇ ಥರವಾಗಿ ನಾವು ಪ್ರತಿ ವರ್ಷ ಕುಮಾರರಾಮನ ದೇವಸ್ಥಾನದ ಮೇಲೆ ಕನ್ನಡದ ಧ್ವಜವನ್ನು ಕಟ್ಟುವುದರ ಮುಖಾಂತರ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಾವು ಅಲ್ಲಿ ಕಟ್ಟಿ ಬಂದಿದ್ದೀವಿ ನಾವು ಕುಮಾರದುರ್ಗದ ಇದು ಕುಮಾರರಾಮನ ದೇವಸ್ಥಾನದ ಮೇಲೆ. ಈಗ ಇದು ಕುಮಾರರಾಮನ ಮೂರ್ತಿ, ಇದು ಏನಂದ್ರೆ ಕೆಳಗಿರ್ತಕ್ಕಂಥ ನಾವು ಕುಮಾರದುರ್ಗಕ್ಕೆ ಕೋಟೆ ಮುಖಾಂತರ ಪ್ರವೇಶ ಮಾಡಬೇಕಾದ್ರೆ ಇಲ್ಲೊಂದು ಕೆಳಗಡೆ ಈ ಮೂರ್ತಿ ಇದೆ. ಇದು ಸಂಪೂರ್ಣವಾಗಿ ಕುಮಾರರಾಮನ ಒಂದು ಮೂರ್ತಿಯೇ ಇದು. ಈ ಒಂದು ಮೂರ್ತಿ ಈಗ ಇಲ್ಲಿ ಹೇಗೆ ನಿರ್ಮಾಣ ಆಯಿತು ಅದ್ರ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಾಗ್ತಿಲ್ಲ. ಆದರೆ ಇದು ಮೇಲಿತ್ತು ಇಲ್ಲಿತ್ತು ಏನು ಗೊತ್ತಾಗ್ತಿಲ್ಲ. ಆಮೇಲೆ ಇದು ವಿಜಯನಗರದ ನಂತರ ಇದನ್ನು ನಿರ್ಮಾಣ ಮಾಡಿದರೇನು ಅನ್ನೋದು ಕೂಡ ನಮಗೆ ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಇದು ಮಾತ್ರ ಕುಮಾರರಾಮನ ಮೂಲ ಮೂರ್ತಿ. ಈ ಏನೇ ಆಕಾರದಲ್ಲಿ ಇದೇ ಕುಮಾರರಾಮ. ಈ ಆಕಾರದಲ್ಲಿ ಈ ಕುಮಾರರಾಮನ ನಾವು ಸಾಕಷ್ಟು ದಾಖಲಾತಿ ಪುಸ್ತಕಗಳಲ್ಲಿ ಕೂಡ ಇದೇ ಮಾದರಿಯ ಕುಮಾರರಾಮನ ನೋಡಿದೆ. ಇವತ್ತು ನಾಡಿನ ಜನತೆ ಹೇಳೋದು ದಸರಾ ವೈಭವವನ್ನು ಆಚರಣೆ ಮಾಡಿದಂಥ ಕುಮಾರರಾಮನ ನೆನಪಿಸಿಕೊಳ್ಳುವ ಮುಖಾಂತರ ಕನ್ನಡ ತಾಯಿಯನ್ನು ಕೂಡ ಈ ಕುಮಾರರಾಮ ಆರಾಧಿಸಿದ್ದ ಈ ಕುಮಾರದುರ್ಗದ ಜನರು ಆರಾಧನೆ ಮಾಡಿದರು ತಾಯಿ ಭುವನೇಶ್ವರಿಯನ್ನು ಅಂತಂದು ಸಾಕಷ್ಟು ಜನರಿಗೆ ತಿಳಿದು ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳು ಜಿಲ್ಲಾಡಳಿತ ಈ ಒಂದು ಪ್ರದೇಶದಲ್ಲಿ ಏನು ಕನ್ನಡ ರಾಜ್ಯೋತ್ಸವವನ್ನು ಒಮ್ಮೆ ಆಚರಣೆ ಮಾಡಿ ನಾಡಿನ ಜನತೆಗೆ ಎಲ್ಲ ಇತಿಹಾಸ ತಿಳಿಸಲಿ ಅಂತ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ಜೈ ಗಂಡುಗಲಿ ಕುಮಾರರಾಮ, ಜೈ ವಿಜಯನಗರ ಸಾಮ್ರಾಜ್ಯ.